2018ನೇ ಇಸವಿನಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಾರದಂತೆ ತಡೆಯಲು ಪ್ರತಿಪಕ್ಷಗಳು ಮಾಡಿದಂತ ತಂತ್ರಗಳನ್ನೇ ಇವತ್ತು ಕಾಂಗ್ರೆಸ್ ಪ್ರತಿಪಕ್ಷವಾಗಿರುವಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಾರದಂತೆ ತಡೆಯಲು ಆಡಳಿತ ಪಕ್ಷ ಮಾಡುತ್ತಾ ಇದೆಯಾ ಕುಲಂಕುಶವಾಗಿ ಪರಿಶೀಲನೆ ಮಾಡಿದ್ರೆ ಹೌದು ಅನಿಸುತ್ತದೆ 2018 ರಲ್ಲಿ 5 ವರ್ಷಗಳ ಕಾಲ ಆಡಳಿತ ನಡೆಸಿ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೂ ಸಹ ಲಿಂಗಾಯತ ಧರ್ಮವನ್ನು ಮಾಡಿ ಲಿಂಗಾಯತರನ್ನು ಒಡಿತಾ ಇದ್ದಾರೆ ಅನ್ನೋ ಒಂದು ಅಪಪ್ರಚಾರ ಆಯಿತು ಕಳೆದ ವಾರ ಸಿದ್ದರಾಮಯ್ಯನವರೇ ಹೇಳಿದ ಪ್ರಕಾರ ಲಿಂಗಾಯತ ಧರ್ಮದ ಹೆಸರಿನಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅಷ್ಟಕ್ಕೂ ಲಿಂಗಾಯತ ಧರ್ಮ ಮಾಡಿ ಅಂತ ಹೇಳಿ ಮನವಿ ಕೊಟ್ಟಿದ್ದು ವೀರಶೈವ ಲಿಂಗಾಯತ ಸಂಘದವರು ಬಸವಣ್ಣನವರ ಭಾವಚಿತ್ರವನ್ನು ಸರ್ಕಾರಿ ಇಲಾಖೆಗಳಲ್ಲಿ ಇಡಬೇಕು ಅಂತ ಹೇಳಿ ಆದೇಶ ಮಾಡಿದಕ್ಕೆ ಅದಕ್ಕೆ ಗೌರವ ಸಲ್ಲಿಸೋದಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾರೆ ಅದನ್ನ ಸರ್ಕಾರ ಸ್ವೀಕಾರ ಮಾಡಿ ಸಮಿತಿ ರಚನೆ ಮಾಡುತ್ತೆ ಇದು ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದು ಅದನ್ನ ಅಪಪ್ರಚಾರ ಮಾಡಿ ಲಿಂಗಾಯತರನ್ನು ಒಡಿತಾ ಇದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡಿದ್ರು ಅಂತ ಹೇಳಿ ಸ್ವತಃ ಅಂದಿನ ಮುಖ್ಯಮಂತ್ರಿಗಳು ಕಳೆದ ವಾರ ಮಾಧ್ಯಮಗಳಿಗೆ ಕೊಟ್ಟಿರುವಂತ ಸಂದರ್ಶನದಲ್ಲಿ ಹೇಳ್ತಾರೆ ಇದು ತಂತ್ರಗಳು ಸೋಶಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಅತಿ ಹೆಚ್ಚಾಗಿ ಅಪಪ್ರಚಾರ ಮಾಡಲಾಯಿತು ಅದೇ ರೀತಿ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸೋದಿಕ್ಕೆ ಅಂದಿನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಯಾಗಿ 34 ಜನ ಸಚಿವರು 120 ಕ್ಕೂ ಹೆಚ್ಚು ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ಎಂಪಿಗಳು ಕಾರ್ಯಕರ್ತರುಗಳು ನಿಗಮ ಮಂಡಳಿ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಇದ್ದರೂ ಸಹ ಅವರು ಮಾರ್ಕೆಟಿಂಗ್ ಮಾಡ್ಕೊಳ್ಳಲಿಲ್ಲ ಈ ವಿಚಾರವನ್ನು ಸಹ ಸ್ವತಃ ಸಿದ್ದರಾಮಯ್ಯನವರು ಮಾರ್ಕೆಟಿಂಗ್ ಅನ್ನೋ ಪದವನ್ನು ಬಳಸ್ತಾರೆ ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡ್ತಾ ಇದೀನಿ 2018 ರ ಏನು ಸನ್ನಿವೇಶ 2023 ಕ್ಕೂ ರಿಪೀಟ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದಾವೆ ಇವತ್ತು ಆಡಳಿತ ಪಕ್ಷದಲ್ಲಿ ಇರುವಂತ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರ ತನ್ನದೇ ಆದಂತ ಒಂದು ಟೀಮ್ ರೆಡಿ ಮಾಡ್ಕೊಂಡಿದೆ ಸೋಶಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡುವಂತದ್ದು ಒಂದು ಉದಾಹರಣೆ 2018 ಆರಂಭದಲ್ಲಿ ವಿಜಯವಾಣಿಯ ಸಂಪಾದಕರಾಗಿದ್ದಂತ ಹರಿಪ್ರಕಾಶ್ ಕೋಣೆಮಣೆಯವರಿಂದ ಒಂದು ಪುಸ್ತಕ ಬರೆಸ್ತಾರೆ ಅಂಗೈಯಗಲದ ಒಂದು ಪುಸ್ತಕ ಬರೆಸ್ತಾರೆ ನರಮೇಧ ಅನ್ನ ಹೆಸರಿನಲ್ಲಿ ಸಿದ್ದರಾಮಯ್ಯನವರ ಭಾವಚಿತ್ರ ಹಾಕಿ ಹಿಂದೂಗಳ ಹತ್ಯೆಯ ಬಗ್ಗೆ ಒಂದು ಸಣ್ಣ ಪುಸ್ತಕವನ್ನು ಬರೆಸ್ತಾರೆ ಹರಿಪ್ರಕಾಶ್ ಕೋಣೆಮಣೆಯವರು ವಿಜಯವಾಣಿ ಸಂಪಾದಕರಿಂದ ಬರೆಸ್ತಾರೆ ಮೂಲಗಳ ಪ್ರಕಾರ 80 ಲಕ್ಷ ಪ್ರತಿಗಳನ್ನು ಮುದ್ರಿಸಿ ಆಂತರಿಕವಾಗಿ ಎಲ್ಲರ ಮನೆಯನ್ನು ತಲುಪಿಸುವಂತ ಕೆಲಸ ಮಾಡ್ತಾರೆ ಇದು ಗುಪ್ತಗಾಮಿನಿಯಾಗಿ ಆಗುವಂತ ಕೆಲಸ ಅಲ್ಲಿಗೆ 80 ಲಕ್ಷ ಜನಕ್ಕೆ ಅಂದಿನ ಸರ್ಕಾರದ ಮೇಲೆ ದ್ವೇಷ ಉಂಟಾಗಬೇಕು ಇದು ಅವರ ಪ್ಲಾನ್ ಆಗಿತ್ತು ಇವತ್ತು ನೋಡಿ ಅದೇ ಹರಿಪ್ರಕಾಶ್ ಕೋಣೆಮನೆಯವರು ಅಂದು ಸಂಪಾದಕರಾಗಿದ್ದವರು ಇಂದು ವಿಸ್ತಾರ ನ್ಯೂಸ್ ಎಂಬ ನ್ಯೂಸ್ ಚಾನೆಲ್ ಒಂದು ಸ್ಯಾಟಲೈಟ್ ಚಾನೆಲ್ ಅನ್ನು ಹೊರಗಡೆ ಬರ್ತಾ ಇದೆ ಅಂತೇಳಿ ಕಳೆದ 3 ದಿನಗಳ ಹಿಂದೆ ಲೋಗೋ ಮತ್ತು ವೆಬ್ಸೈಟ್ ಅನ್ನು ಉದ್ಘಾಟನೆ ಮಾಡುವ ಸಮಯದಲ್ಲಿ ಅವರು ಹೇಳ್ತಾರೆ ವಸ್ತುನಿಷ್ಠ ಪಕ್ಷಾತೀತ ಜನರಿಗಾಗಿ ನಾವು ವಿಸ್ತಾರ ನ್ಯೂಸ್ ಅನ್ನು ಮಾಡಿದ್ದೇವೆ ಅಂತೇಳಿ ಅವರು ಓಪನ್ ದಿಸ ಅವರು ಮಾತಾಡ್ತಾರೆ ಇವತ್ತು ಎಲ್ಲಾ ಮಾಧ್ಯಮಗಳು ಬಹುತೇಕ ಕನ್ನಡದಲ್ಲಿರುವಂತಹ ಎಲ್ಲಾ ಮಾಧ್ಯಮಗಳನ್ನು ನೀವು ನೋಡಿ ಆಡಳಿತ ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಪಕ್ಷಗಳು ಮತ್ತು ಮಾಧ್ಯಮಗಳಿಗೆ ಒಂದೇ ಗುರಿಯಾಗಿರಬೇಕು ಅದು ಆಡಳಿತ ಪಕ್ಷದ ತಪ್ಪುಗಳನ್ನು ಜನರಿಗೆ ತೋರಿಸುವಂತದ್ದಾಗಿರಬೇಕು ಆದರೆ ದುರಂತ ಏನಪ್ಪ ಅಂತಂದ್ರೆ ಪ್ರತಿಪಕ್ಷಗಳು ಸಹ ಅವರಿಗೆ ಒಂದು ಗುರಿಯನ್ನಂತೂ ಕಾಣ್ತಾ ಇಲ್ಲ ಮಾಧ್ಯಮಗಳಿಗೂ ಸಹ ಎಲ್ಲ ಒಂದು ಕಡೆ ತನ್ನ ಧರ್ಮವನ್ನು ಮರೆತು ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಇದು ಪ್ರಜಾಪ್ರಭುತ್ವದ ದುರಂತವೂ ಹೌದು ಈಗಲೂ ಸಹ ಪ್ರತಿಪಕ್ಷವಾಗಿರುವಂತ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರಕ್ಕೆ ಬರುವಂತ ಲಕ್ಷಣಗಳಿದ್ರೂ ಸಹ ಅವರೊಳಗಡೆ ಕುರ್ಚಿಯ ಕದನದಿಂದಾಗಿ ಅವರು ನಗೆ ಪಾಟ್ಲಿಗೆ ಆಗ್ತಾ ಇರೋದಂತ ನಾವು ಪ್ರತಿದಿನ ನಾವು ನೋಡ್ತಾ ಇದೀವಿ ಇದನ್ನ ಎಲ್ಲಾ ಮಾಧ್ಯಮಗಳು ಯಾವುದೇ ಒಂದು ಸಣ್ಣ ಸುದ್ದಿಯನ್ನು ಸಹ ದೊಡ್ಡದಾಗಿ ಬಿಂಬಿಸುವಂತ ಕೆಲಸ ಮಾಡ್ತಾ ಇರೋದನ್ನು ಸಹ ನಾವು ಇವತ್ತು ನೋಡ್ತಾ ಇದೀವಿ ನಾನು ಅದಕ್ಕೆ ಫಸ್ಟ್ ನಾನು ಹೇಳಿದ್ದು 2018 ರಲ್ಲೂ ಇದೇ ತರ ಆಗಿತ್ತು 2023 ರಲ್ಲೂ ಸಹ ಅದೇ ಆಗ್ತಾ ಇದೆ ಬಲ್ಲ ಮೂಲಗಳ ಪ್ರಕಾರ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ
ಈ ಆಗಸ್ಟ್ ತಿಂಗಳಲ್ಲಿ ವಿಸರ್ಜನೆ ಮಾಡಿ ಡಿಸೆಂಬರ್ ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ಚುನಾವಣೆ ಹೋಗುವ ಸಾಧ್ಯತೆಗಳಿದ್ದಾವೆ. ಯಾವುದಕ್ಕೂ ಅವಕಾಶ ಕೊಡದೆ, ಪ್ರತಿಪಕ್ಷಗಳಿಗೆ ಅವಕಾಶ ಕೊಡದೆ ಇವರು ಮಾಧ್ಯಮಗಳ ಮೂಲಕ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಒಬ್ಬ ಸುದ್ದಿಯ ಒಂದು ಪ್ರತಿಷ್ಠಿತ ಪತ್ರಿಕೆಯ ಸಂಪಾದಕರ ಕೈನಲ್ಲಿ ಈ ನರಮೇಧ ಅಂತ ಪುಸ್ತಕ ಬರೆಸಿ ಅದನ್ನ ಪ್ರತಿ ಮನೆಗೆ ಹಂಚುತ್ತಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಚಾಣಕ್ಷತನ ಉಪಯೋಗಿಸ್ತಾ ಇದ್ದಾರೆ, ಎಂತ ತಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ. ಇದರ ಪರಿವೇ ಇಲ್ಲದಂತಹ ಪ್ರತಿಪಕ್ಷಗಳಿಗೆ ನಾವು ಮಾಡಿದ್ದೇ ಸರಿ, ಜನ ನಾವು ಹೇಳಿದ್ದನ್ನು ಒಪ್ಕೊಂಡ್ಬಿಡ್ತಾರೆ, ನಾವು ಹೇಳಿದ್ದು ಒಪ್ಕೊಂಡ್ಬಿಡ್ತಾರೆ ಅನ್ನೋ ತರ ಹೋಗ್ತಾ ಇದೆ. ಇದು 2023ಕ್ಕೆ ನಡೆಯುವಂತಹ ಚುನಾವಣೆಯ ಭಾಗವಾಗಿದೆ. ತಂತ್ರಗಳನ್ನ ಕಾಂಗ್ರೆಸ್ ಪಕ್ಷ, ಪ್ರತಿಪಕ್ಷ ಜೆಡಿಎಸ್ ಆಗಲಿ ಕಾಂಗ್ರೆಸ್ ಪಕ್ಷ ಆಗಲಿ ಮಾಡ್ತಾ ಇಲ್ಲ. ಆಡಳಿತ ಪಕ್ಷದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ಕೇಡರ್ ಬೇಸ್ ಇದೆ. ಅವರ ಪರವಾಗಿ ಕೆಲಸ ಮಾಡಲಿಕ್ಕೆ ಒಂದಷ್ಟು ಜನರನ್ನ ನೇಮಿಸ್ಕೊಂಡಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತೀವಿ. ಈಗ ನೋಡಿ, ಉದಾಹರಣೆಗೆ TV5 ಅಲ್ಲಿ ಇದ್ದಂತ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು, ನನಗೇನು ರಾಷ್ಟ್ರವಾದದ ಬಗ್ಗೆ ನನಗೆ ಇದಾಗ್ಬಿಡ್ತು, ಮನಸ್ಸು ಬರಲಿಲ್ಲ, ನಾನು ಟಿವಿ ಬಿಟ್ಟೆ ಅಂತೇಳಿ ಹೊರಗಡೆ ಬಂದು ಮಾಡಿದ್ದಾದ್ರೆ ಏನವರು ಶ್ರೀ ಟಾಕ್ ಅಂತೇಳಿ ಒಂದು ಚಾನಲ್ ಮಾಡ್ಕೊಂಡು, ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದ ಪರವಾಗಿ ಪ್ರಚಾರ ಮಾಡುವಂಥದ್ದು. ಅದೇ ರೀತಿಯಾಗಿ ಪೋಸ್ಟ್ ಕಾರ್ಡ್ ಎಂಬುದು ಸುಮಾರು 5-6 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಇಲ್ಲ ಸಲ್ಲದ ಸುಳ್ಳುಗಳನ್ನು ಸುದ್ದಿ ಪ್ರಚಾರ ಮಾಡಿ ಈಗ ಟಿವಿ ವಿಕ್ರಮ ಅಂತೇಳಿ ಮಾಡಿಕೊಂಡು ಪ್ರತಿನಿತ್ಯವೂ ಸಹ ಭಾರತೀಯ ಜನತಾ ಪಕ್ಷದ ಪರವಾಗಿ ತುತ್ತೂರಿ ಓದ್ಕೊಂಡು ವಿರೋಧ ಪಕ್ಷಗಳ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋದಾಗಿದೆ. ಇವೆಲ್ಲವೂ ಒಂದು ಷಡ್ಯಂತ್ರ. ಈಗ ನೋಡಿ, ವಿಸ್ತಾರ ನ್ಯೂಸ್ ಅನ್ನೋದು ಬರ್ತಾ ಇದೆ. ಅದು ಯಾವ ಟೈಮಲ್ಲಿ ಬರ್ತಾ ಇದೆ? ಚುನಾವಣೆ ಇನ್ನು 8 ತಿಂಗಳು ಬಾಕಿ ಇರಬೇಕಾದ್ರೆ ಈಗ ಬರ್ತಾ ಇದೆ. ಒಂದು ತಂತ್ರ ಮಾಡ್ತಾ ಇದ್ದಾರೆ ಅವರು. ಈಗಾಗಲೇ ಬಹಳಷ್ಟು ಮಾಧ್ಯಮಗಳು ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡ್ತಿರೋದು, ಅವರು ಒಂದು ಪಕ್ಷದ ಚಿಹ್ನೆಯನ್ನು ಲೋಕದಲ್ಲಿ ಹಾಕ್ತಿರೋದು ಬಿಟ್ಟರೆ ಬಾಕಿ ಎಲ್ಲ ಕೆಲಸ ಮಾಡ್ತಿರೋದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಜ್ಯೋತಿಷಿಗಳನ್ನು ಕರ್ಕೊಂಡ್ಬಂದು ಕೂರಿಸ್ತಾ ಇದ್ದಾರೆ. ಈಗಲೇ ಜ್ಯೋತಿಷಿಗಳನ್ನು ಕರ್ಕೊಂಡ್ಬಂದು ಕೂರಿಸ್ತಾ ಇದ್ದಾರೆ, ಅವರ ಕೈಯಿಂದ ಏಳಿಸುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಕಳೆದ ಬಾರಿ ನಾನು ನೋಡಿದೆ ಒಂದು ಚಾನಲಲ್ಲಿ ಒಂದು ಸ್ವಾಮೀಜಿನ ಕರ್ಕೊಂಡ್ಬಂದು ಕೂರಿಸಿ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ತಾ ಇದೆ, ಅವ್ರು ಹೇಳಿದ್ದೆಲ್ಲ ಸತ್ಯ ಆಗ್ತಾ ಇದೆ. 2024ರಲ್ಲಿ ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೆ ಅಂತ ಕೇಳಿದಾಗ ಕಮಲ ಅರಳುತ್ತೆ ಅಂತ ಹೇಳ್ತಾರೆ. ಅದೇ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಸರ್ಕಾರ ಬರುತ್ತೆ ಅಂತಂದಾಗ ನನಗೆ ಎಲ್ಲ ಪಕ್ಷದಲ್ಲೂ ಸಹ ಭಕ್ತರಿದ್ದಾರೆ, ಆದ್ದರಿಂದ ನಾನು ಕರ್ನಾಟಕದ ಏನು ವಿಧಾನಸಭೆಯ ರಿಸಲ್ಟನ್ನು ಸಮೀಕ್ಷೆಯನ್ನು ನಾನು ಹೇಳೋಕ್ಕಾಗೋದಿಲ್ಲ, ಜ್ಯೋತಿಷಿ ಹೇಳೋಕ್ಕಾಗೋದಿಲ್ಲ ಅಂತೇಳಿ ಹೇಳ್ತಾರೆ. ಎಂತಹ ದ್ವಂದ್ವ ನಿಲುವು! ಜ್ಯೋತಿಷಿಗಳಿಗೂ ಟ್ರೈನಿಂಗ್ ಕೊಟ್ಬಿಟ್ಟು ಜ್ಯೋತಿಷಿಗಳಲ್ಲೂ ಹೇಳ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನಷ್ಟು ಜನ ಇದ್ದಾರೆ ಬೈಗಳ್ಳ ಜ್ಯೋತಿಷಿಗಳನ್ನು ಕರ್ಕೊಂಡು ಬಂದು ಅವರು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಈ ಥರ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವಂಥದ್ದಿದೆ. ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಹಾಳಾಗೋಗಿದೆ ಅನ್ನೋದಕ್ಕೆ ಇವೆಲ್ಲ ನಮ್ಮ ಮುಂದೆ ಇರುವಂಥ ಜೀವಂತ ಸಾಕ್ಷಿಗಳು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳು ಪ್ರಭುಗಳಾಗಿರ್ಬೇಕು, ಪ್ರತಿಪಕ್ಷಗಳು ಸ್ಟ್ರಾಂಗ್ ಆಗಬೇಕು, ಪ್ರತಿಪಕ್ಷಗಳು ತಮಗೆ ಸಿಗುವಂಥ ಅವಕಾಶಗಳನ್ನು ಕೈಯಾರೆ ತಾವೇ ಹಾಳು ಮಾಡ್ಕೊಳ್ತಾ ಇದೆಯಾ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಇದು ಅಕ್ಷರ ಮೀಡಿಯಾ, ನಾನು ನಿಮ್ಮ ರಾಜು ಮೌರ್ಯ ದಾವಣಗೆರೆ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ.